સન્માન્ય અધ્યક્ષે ચૂકી ગુર્તિના પ્રશ્ન 68 મને લોકોપ્રિય સચિવના સીસી પાટીલ પરવાગ માધુસ્વામી અવરુ અધ્યક્ષે ઉત્તરગળનો ઓદગિસલાગિદે સન્માન્ય અધ્યક્ષે ઉત્તરવન્ન ઓદગિસિદ્દારે 2018 ರಿಂದ 22 ರವರೆಗೆ ಏನು ಲೋಕೋಪಯೋಗಿ ಇಲಾಖೆಯವರು ಕಾಮಗಾರಿಯನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು 2022 ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿವೆ. ಸಂಬಂಧಪಟ್ಟಂತಹ ಎಡಬ್ಲ್ಯೂಇ ಮತ್ತು ಎಸ್ಸಿ ಸಿಯವರ ವರದಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಬಹಳಷ್ಟು ರಸ್ತೆಗಳ ಹದಗೆಟ್ಟಿರೋದ್ರಿಂದ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ, ಅಲ್ಲಿಗೆ ಅವಶ್ಯಕತೆ ಇದೆ ಅನುದಾನ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ. ಸಿಇವರ ವರದಿ ಅನುಸಾರವಾಗಿ ಸರ್ಕಾರ ಕೂಡಲೇ ಹಾಳಾಗಿರ್ತಕ್ಕಂಥ ರಸ್ತೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿಕೊಡಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಓಕೆ, ನಾವು ಉತ್ತರದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ 19, 20, 21, 22, 23 ಸಾಲು ಅಷ್ಟು ಸೇರಿ 12.93 ಕಿಲೋಮೀಟರ್ ಹಾನಿಯಾಗಿರೋದು ಸರ್ಕಾರಕ್ಕೆ ಬಂದಿದೆ, ಗಮನಕ್ಕೆ ಬಂದಿದೆ ಅಂತ 22, 23 ಸೇರ್ಸಕ್ ಕೊಟ್ಟಿದ್ದೀವಿ. ಹಾಗೇನೆ ಅನುದಾನನೂ ರಿಲೀಸ್ ಮಾಡಲಿಕ್ಕೆ ತಮಗೆ ಪೂರ್ಣ ಮಾಹಿತಿಯನ್ನು ನಾವು ಕೆಳಗಡೆ ಒದಗಿಸಿದೀವಿ. ಏನು ಡ್ಯಾಮೇಜ್ ಆಗಿತ್ತು ಫ್ಲಡ್ಡಿಂದ ಅಧ್ಯಕ್ಷರೇ, ರೆಸ್ಟೋರ್ ಆಗಿಬಿಟ್ಟಿದೆ. ಕೆಲವು ವೈಡನಿಂಗ್ ಮಾಡೋದು ಮತ್ತೊಂದು ಮಗದೊಂದು ಸನ್ಮಾನ್ಯ ಶಾಸಕರು ಕೇಳಿದ್ದಾರೆ, ಅದು ಸನ್ಮಾನ್ಯ ಮಿನಿಸ್ಟರ್ ಗಮನಕ್ಕೆ ತರ್ತೀವಿ. ನಾವು ಈಗಾಗಲೇ ಅವರಿಗೆ ಒಂದು ಎಪಿಪಿಇನಲ್ಲಿ 20.5 ಕೋಟಿ ಗ್ರಾಂಟ್ ಕೊಟ್ಟಿದ್ದೀವಿ, ಎಸ್ಎಡಿಪಿನಲ್ಲಿ 10 ಕೋಟಿ ಕೊಟ್ಟಿದ್ದೀವಿ, ಒಟ್ಟು 39.17 ಕ್ರೋಸ್ ಮಹದೇವ್ ಅವರೇ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಗ್ರಾಂಟ್ ಕೊಟ್ಟು ರಸ್ತೆಗಳನ್ನ ಏನು ರೆಸ್ಟೋರ್ ಮಾಡಬೇಕು ಮಾಡಾಗಿದೆ. ಆಸೆ ಇರುತ್ತೆ ಇನ್ನೊಂದಷ್ಟು ಜಾಸ್ತಿ ಆಗಲಿ ಅಂತ ಕೇಳೋದು, ಬಟ್ ಡ್ಯಾಮೇಜಸ್ ಅನ್ನು ರೆಕ್ಟಿಫೈ ಮಾಡಿ ಆಸೆ ಮೇಲೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ದಯವಿಟ್ಟು 18 ರಿಂದ 22 ರವರೆಗೆ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಬಗ್ಗೆ ಆಕ್ಷೇಪಣೆ ಇಲ್ಲ. ಈ 22ನೇ ಆದಂತಹ ಅತಿವೃಷ್ಟಿ ಮಳೆಯಿಂದ ಏನು ಸಂಪೂರ್ಣವಾಗಿ ಹಾನಿಯಾಗಿದೆ ರಸ್ತೆಗಳು, ಆ ರಸ್ತೆಗಳ ಅಭಿವೃದ್ಧಿಗೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ವರದಿಯನ್ನು ಕೊಟ್ಟಿದ್ದೀನಿ. ಸಿಇವರು ಸಹ ಈ ರಸ್ತೆಗಳ ಅಭಿವೃದ್ಧಿಯ ಅವಶ್ಯಕತೆ ಇದೆ ಅಂತಕ್ಕಂಥ ವರದಿಯನ್ನು ಸರ್ಕಾರ ಕೊಟ್ಟಿದ್ದಾರೆ. ತಾವು ದಯಮಾಡಿ ಅನುದಾನವನ್ನು ಬಿಡುಗಡೆ ಮಾಡಿ ಸರ್ಕಾರದ ಗೌರವ ನಮ್ಮ ಗೌರವವನ್ನು ಕಾಪಾಡ್ತೀರಿ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸ್ತೀನಿ.